ನಮ್ಮ ಬೆಂಗಳೂರಲ್ಲಿ ಕೊರೋನಾ ಆತಂಕ ಯಾವ ರೀತಿಯಾಗಿದೆ ಅಂದ್ರೆ ಆ ಪ್ರಕರಣಗಳನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ. ಇನ್ನ ಪ್ರತಿ ನಿಮಿಷಕ್ಕೆ 7 ಜನರಿಗೆ ಕೊರೋನಾ ಬರ್ತಾ ಇದೆ, ಪ್ರತಿ ಗಂಟೆಗೆ ಒಬ್ಬರು ಕೊರೋನಾದಿಂದ ಸಾವನ್ನಪ್ತಾ ಇದ್ದಾರೆ. ಅದು ಆ ಅಂಕಿ ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಈಸಿಲಿ. ಬೆಂಗಳೂರಿಗರೇ ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಳ್ಳಿ, ತುಂಬಾ ನಿರ್ಲಕ್ಷ್ಯ ಬೇಡ. ಈ ಹಿಂದಿನಂತೆ ಇದು ತುಂಬಾ ಅಂದ್ರೆ ಈ ಹಿಂದೆ ಮೊದಲ ಅಲೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಭಯ ಇತ್ತು. ಆ ಒಂದು ರೋಡ್ ಅಲ್ಲಿ ಓಡಾಡ್ಲಿಕ್ಕೂ ಕೂಡ, ಎಲ್ಲಾದ್ರೂ ಬಂದಿದೆ ಆ ಮನೆಯಲ್ಲಿ ಸೋಂಕು ಕಾಣಿಸ್ಕೊಂಡಿತ್ತು ಅಂದ್ರೆ ಆ ರೋಡ್ ಅಲ್ಲಿ ಓಡಾಡ್ಲಿಕ್ಕೂ ಕೂಡ ಭಯ ಪಡೋರು. ಆದ್ರೆ ಈಗಿಲ್ಲ ಪರಿಸ್ಥಿತಿ, ಆ ರೀತಿಯಾಗಿ ಪರಿಸ್ಥಿತಿನೇ ಇಲ್ಲ, ಜನನೇ ಎದ್ರುಕೊಳ್ತಾ ಇಲ್ಲ. ಪಕ್ಕದಲ್ಲಿ ಸೋಂಕಿತ ನಿಂತಿದ್ರು ಕೂಡ ಕೊರೋನಾ ಬಂದಿದ್ಯಾ ಅನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಓಕೆ ಅಂತದ್ದೇನು ಆಗೋದಿಲ್ಲ ಅನ್ನುವಂತ ನಿರ್ಲಕ್ಷ್ಯ ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ ರಾಜ್ಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಿಮಿಷಕ್ಕೆ 7 ಜನ ಸೋಂಕಿತರಾಗ್ತಿದ್ದಾರೆ, ಬೆಂಗಳೂರಲ್ಲಿ ಗಂಟೆಗೆ ಒಬ್ಬರಂತೆ ಕೊರೋನಾದಿಂದ ಸಾಯ್ತಾ ಇರುವಂತದ್ದು, ಇಡೀ ರಾಜ್ಯದಲ್ಲಿ ನಿಮಿಷಕ್ಕೆ 10 ಜನರಿಗೆ ಸೋಂಕು ತಗುಲಿದಂತ ಆಗ್ತಾ ಇದೆ. ರಾಜ್ಯದಲ್ಲಿ 30 ನಿಮಿಷಕ್ಕೆ ಒಬ್ಬರು ಕೊರೋನಾದಿಂದ ಸಾವನ್ನಪ್ತಾ ಇದ್ದಾರೆ. ಈ ಲೆಕ್ಕಾಚಾರ ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಹೋಗ್ತಾ ಇದೆ. ಇನ್ನೂ ತಾರಕಕ್ಕೇರ್ತಾ ಇದೆ ಕೊರೋನಾ ಅಪ್ಪರ. ಕೊರೋನಾ ಪರೀಕ್ಷೆ ಹೆಚ್ಚಿಸೋದೊಂದೇ ಪರಿಹಾರ, ಮತ್ತೊಂದ್ ಕಡೆ ಕೊರೋನಾ ಹರಡದಂತೆ ತಡಿಲಿಕ್ಕೆ ಮಾಸ್ಕ್ ಮತ್ತೆ ಅಂತರವನ್ನ ಕಾಪಾಡಿದ್ರೆ ಮಾತ್ರನೇ ಇದನ್ನ ನಾವು ತಡೆಗಟ್ಟುವಂತ ನಿಟ್ಟಿನಲ್ಲಿ ಮುಂದಾಗ್ಬೋದು. ಇಲ್ಲಾಂದ್ರೆ ಸರ್ಕಾರ ಏನೇ ಮಾರ್ಗಸೂಚಿ ಮಾಡಿದ್ರು ಕೂಡ ನಾವು ಮಾಡಿದ್ದೇ ಮಾಡ್ತೀವಿ ಅಂತ ಆ ಒಂದು ಮಂಡುತನ ಮುಂದುವರೆಸಿದ್ರೆ ಮಾತ್ರ ಮನೆಯಲ್ಲಿ ಯಾರಿಗಾದ್ರೂ ಬಂದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಇಡೀ ಮನೆ ಮನೆಗೇನೆ ಆ ಸೋಂಕು ಹರಡದಂತ ಸಂದರ್ಭದಲ್ಲಿ, ಮನೆಯಲ್ಲಿ 5 ಜನ ಇದ್ರೆ 5 ಜನಕ್ಕೂ ಕೊರೋನಾ ಸೋಂಕು ಬಂದ್ರೆ ಅವಾಗ ಗೊತ್ತಾಗುತ್ತೆ. ಹೌದು, ಎಚ್ಚೆತ್ಕೊಳ್ಬೇಕಾಗಿತ್ತು, ಹೇಳ್ತಾ ಇದ್ದಿದ್ ಸರಿಯಾಗಿತ್ತು, ಸರ್ಕಾರ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಿದ್ ಸರಿಯಾಗಿತ್ತು, ನಾವ್ ಎಚ್ಚೆತ್ಕೊಳ್ತಾ ಇರ್ಲಿಲ್ಲ ಅಂತ ಅನ್ನಂಗ ಆಗುತ್ತೆ. ಯಾಕೆಂದ್ರೆ ಈಗ ಎಲ್ಲೋದ್ರೂ ಕೂಡ ಬೆಡ್ ಸಿಗ್ತಾ ಇಲ್ಲ, ಬೆಡ್ ಇಲ್ಲ. ಈಗ ಮತ್ತೊಂದ್ ಕಡೆ ಸಾವನ್ನಪ್ಪಿದ್ರೆ ಸುಡ್ಲಿಕ್ಕೂ ಕೂಡ ಒಂದೊಂದ್ ದಿನ ಕಾಯ್ಬೇಕಾದಂತ ಪರಿಸ್ಥಿತಿ ಇದೆ. ಈಗ್ಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಮುಂದೆ ಆಗಬಹುದಾದಂತ ಅನಾಹುತಗಳಿಗೆ ನೀವೇ ಹೊಣೆಗಾರರು. ಈ ಒಂದು ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಪರಿಪ್ರಮಾಣದಲ್ಲಿ ಜನರು ಬೇಜವಾಬ್ದಾರಿಯನ್ನ ವಹಿಸಿದ್ದಾರೆ ಅಂತ. ಯಾಕೆಂದ್ರೆ 14,700ಕ್ಕೂ ಹೆಚ್ಚಿನ ಪ್ರಕರಣ ಬಂದಿರುವಂತದ್ದು ರಾಜ್ಯದಲ್ಲಿ, ಇದು ಸಾರ್ವಕಾಲಿಕ ದಾಖಲೆ. ಇದುವರೆಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಸೋಂಕು. ಈ ಹಿಂದೆ ಹೈಯೆಸ್ಟ್ ಅಂದ್ರೆ ಮೊದಲ ಅಲೆಯಲ್ಲಿ ಹತ್ತಿರ 11,000ವರೆಗೂ ದಾಖಲಾಗಿದ್ದೆ, ಹೈಯೆಸ್ಟ್ ಆಗಿತ್ತು. ಇನ್ನ ಬೆಂಗಳೂರಿನಲ್ಲಿ 5,000ಕ್ಕೂ ಹೆಚ್ಚಿನ ಪ್ರಕರಣ ದಾಖಲಾಗಿದ್ದೆ, ಮೊದಲ ಅಲೆಯಲ್ಲಿ ಹೈಯೆಸ್ಟ್ ಆಗೋಗಿತ್ತು. ಆದ್ರೆ ಆ ಎಲ್ಲಾ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಿ ಎರಡನೇ ಅಲೆ ಮಿತಿಮೀರಿ ಬರ್ತಾ ಇರುವಂತದ್ದು ಪ್ರಕರಣಗಳು. ಬೆಂಗಳೂರಿನಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಾ ಇದೆ, ಸೋಂಕಿನ ಜೊತೆ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಕೂಡ. ಅದು ಕೇವಲ 12 ದಿನದಲ್ಲಿ ಬೆಂಗಳೂರಲ್ಲಿ 322 ಮಂದಿ ಸಾವನ್ನಪ್ಪಿದ್ದಾರೆ ಕೊರೋನಾದಿಂದಾಗಿ. 12 ದಿನದಲ್ಲಿ ಸಾವನ್ನಪ್ಪಿರುವಂತವರ ಸಂಖ್ಯೆ ಇದು 322 ಜನ. ಬೆಂಗಳೂರಲ್ಲಿ ಏಪ್ರಿಲ್ 4ರಂದು 8 ಮಂದಿ ಸಾವಿಗೀಡಾಗಿದ್ರು. ಏಪ್ರಿಲ್ 13ರಂದು ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ 55ಕ್ಕೆ ಏರಿಕೆ ಆಗಿತ್ತು. ಕಳೆದ 11 ದಿನಗಳಲ್ಲಿ ಬರೋಬ್ಬರಿ 292 ಮಂದಿ ಸಾವನ್ನಪ್ಪಿದ್ದಾರೆ. ಈ ಒಂದು ಡೆತ್ ರೇಟ್ ನೆಕ್ಸ್ಟ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳು ಕಳೆದ 10 ದಿನದಿಂದ 5,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದೆ ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಒಂದು 10 ದಿನ ಆದ್ಮೇಲೆ ಡೆತ್ ರೇಟ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ವರದಿ ಬರ್ತಿದ್ದ ಹಾಗೆ 10,000 ಕೇಸ್ ಬೆಂಗಳೂರಿನಲ್ಲಿ ಇವತ್ ದಾಖಲಾಯಿತು ಅಂದ್ರೆ ಆ ಪ್ರಕರಣಗಳಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಇರುತ್ತೆ. ಆದ್ರೆ ನೆಕ್ಸ್ಟ್ 10 ಡೇಸ್ ಆದ್ಮೇಲೆ ಈ 10,000 ಪ್ರಕರಣದಲ್ಲಿ ICUನಲ್ಲಿ ಎಷ್ಟು ಜನ ಇರ್ತಾರೆ, ಆ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪದವ್ರ ಸಂಖ್ಯೆ ಎಷ್ಟಾಗುತ್ತೆ, ಅದೆಲ್ಲವೂ ಕೂಡ ನಂತರದ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ.